ಮೇಲೆ ಅವರ ಆತ್ಮ ಅವರಿಗೆ ಇಷ್ಟವಾದ ಭೂಮಿ ಮೇಲೆ ಎಲ್ಲಿದ್ರು ಕತ್ತಲಲ್ಲಿ ಅಲ್ಲಿಗೆ ಹೋಗುತ್ತೆ ಅವರು ಆಪತ್ತಲ್ಲಿದ್ರೆ ಎಷ್ಟು ದೂರ ಆದರೂ ಹೋಗುತ್ತೆ ಆ ಆತ್ಮ ಒಂದಾನೊಂದು ಕಾಲದಲ್ಲಿ ನರಸಿಂಹಪುರ ಎಂಬ ಊರಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಇರ್ತಿದ್ರು ತಮ್ಮ ಲಕ್ಷ್ಮಣ್ಗೆ ಈ ನಡುವೆನೆ ಊರ್ಮಿಳ ಜೊತೆ ಮದುವೆ ಆಯ್ತು ಊರ್ಮಿಳ ಈಗ ಗರ್ಭಿಣಿ ಆಗಿದ್ದಾಳೆ ಆದ್ರೆ ಆರು ವರ್ಷಗಳ ಮುಂಚೆ ಮದುವೆ ಆದ್ರೂ ಅಣ್ಣ ರಮೇಶ್ಗೆ ಮಾತ್ರ ಮಕ್ಕಳೇ ಆಗ್ಲಿಲ್ಲ ರಮೇಶ್ ಹೆಂಡತಿ ಜಾನಕಿ ತುಂಬಾ ಒಳ್ಳೆಯವಳು ಗರ್ಭಿಣಿ ಆಗಿರೋ ಊರ್ಮಿಳನ ಸ್ವಂತ ತಂಗಿಯಂತೆ ಭಾವಿಸಿ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು ಸ್ವಲ್ಪ ದಿನಕ್ಕೆ ಊರ್ಮಿಳಾಗಿ ಮಗಳು ಹುಟ್ಟಾಳೆ ಆ ಮಗುಗೆ ಸೌಮ್ಯ ಅಂತ ಹೆಸರಿಟ್ಟು ತುಂಬಾ ಮುದ್ದಾಗಿ ಬೆಳೆಸ್ಕೊಳ್ತಿದ್ರು ಸುಮ್ಮನೆ ಹೆಸರಿಗೆ ಸೌಮ್ಯಗೆ ಊರ್ಮಿಳ ತಾಯಿ ಆದ್ರೆ ಬೆಳೆಯೋದ್ ಮಾತ್ರ ಜಾನಕಿ ದೊಡ್ಡ ಮಾತ್ರನೇ ಸೌಮ್ಯನ ಬಿಟ್ಟು ಜಾನಕಿ ಒಂದ್ ನಿಮಿಷನೂ ಇರ್ತಾ ಇರ್ಲಿಲ್ಲ ಹಾಗೆ ಸೌಮ್ಯಗೂನು ದೊಡ್ಡ ಮಾದ್ರೆ ಪ್ರಾಣ ವರ್ಷಗಳೇ ಕಳೆದೋದ್ವು ಸೌಮ್ಯಗೆ ಆರು ವರ್ಷ ಈಗ ಪ್ರತಿ ಹನ್ನೆರಡು ವರ್ಷಕ್ಕೊಂದ್ಸಲ ಬರೋ ಅಲಕಾಪುರಿ ನದಿ ಪುಷ್ಕರಣಿಗೆ ಅವ್ರ ತವ್ರ ಮನೆಗೆ ಹೊರಟ್ಲು ಜಾನಕಿ ಜಾನಕಿ ಜೊತೆನೆ ಸೌಮ್ಯ ಹೋಗ್ತೀನಿ ಅಂತ ಅಳ್ತಾ ಇದ್ದಿದ್ರಿಂದ ನಾಲ್ಕು ದಿನಾನೇ ಅಲ್ವಾ ಶಾಲೆಗೆ ಹೋಗ್ಲಿಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ ಬಿಡು ತಂಗಿ ನೀನ್ ಅಳ್ಬೇಡ ತಾಯಿ ನಡಿ ನಾವಿಬ್ರು ಊರಿಗೆ ಹೋಗೋಣ ಹಾಗೆ ಸೌಮ್ಯನು ಸೇರಿ ದೊಡ್ಡಮ್ಮನೊಂದಿಗೆ ಮಧುರಾಗ್ ಹೊರಟ್ಲು ಒಂದ್ ವಾರದ ನಂತರ ನರಸಿಂಹಪುರ್ಗೆ ವಾಪಸ್ ಬಂದ್ಲು ಸ್ವಲ್ಪ ದಿನಗಳಿಗೆ ಜಾನಕಿನು ಗರ್ಭಿಣಿ ಆದ್ಲು ದೊಡ್ಡಮ್ಮ ಗರ್ಭಿಣಿ ಆಗಿದ್ದಾಳೆ ಅಂತ ಗೊತ್ತಿದ್ದ ದಿನದಿಂದ ಸೌಮ್ಯ ಒಂದ್ ಹೊತ್ತು ಊಟ ಮಾಡಿಕೊಂಡು ದಿನ ಯಾವುದೋ ಒಂದು ಮಂತ್ರ ಹೇಳ್ಕೊಂಡು ಹಿತ್ತಲಲ್ಲಿ ತುಳಸಿ ಗಿಡಕ್ಕೆ ನೂರ ಎಂಟು ಸಲ ಪ್ರದಕ್ಷಿಣೆ ಮಾಡ್ತಿದ್ಲು ದೊಡ್ಡಮ್ಮಗೆ ಯಾವ ಸಮಸ್ಯೆನೂ ಬರದೆ ಮಗು ಹೆರಬೇಕು ಅಂತ ಆರು ವರ್ಷದ ಚಿಕ್ಕ ಮಗು ದೊಡ್ಡಮ್ಮನಿಗಾಗಿ ದೀಕ್ಷೆಯಿಂದ ಪೂಜೆಗಳು ಉಪವಾಸ ಮಾಡೋದು ನೋಡಿ ಎಲ್ಲರೂ ನೋಡಿ ಆಶ್ಚರ್ಯ ಪಡ್ತಿದ್ರು ತಿಂಗಳು ತುಂಬಿದ ಮೇಲೆ ಜಾನಕಿಗೂನು ಹೆಣ್ಮಗು ಆಯ್ತು ಆ ಮಗುಗೆ ಕವಿತಾ ಅಂತ ಹೆಸರಿಟ್ಟು ತುಂಬಾ ಮುದ್ದಾಗಿ ಬೆಳೆಸ್ಕೊಳ್ತಾಳೆ ಕವಿತಾ ಹುಟ್ಟಿದ ಮೇಲೂ ಸೌಮ್ಯ ಮೇಲೆ ಪ್ರೀತಿ ಕಡಿಮೆ ಆಗ್ಲಿಲ್ಲ ಜಾನಕಿಗೆ ಸೌಮ್ಯನ ಇನ್ನೂ ಪ್ರೀತಿಯಿಂದ ನೋಡ್ಕೊಳ್ತಾಳೆ ವರ್ಷಗಳೇ ಕಳೆದೋದ್ವು ಸೌಮ್ಯಗೆ ಹದಿನೆಂಟು ವರ್ಷ ತುಂಬುತ್ತೆ ಮಧುರದಲ್ಲಿರೋ ಜಾನಕಿಯವರ ಅಣ್ಣನ ಮಗ ಹೇಮಸುಂದರ್ ಆಗಾಗ ನರಸಿಂಹಪುರ್ಗೆ ಬರ್ತಾ ಇದ್ದ ಹಾಗೆ ಆಗಾಗ ಬರ್ತಾ ಇರೋ ಹೇಮಸುಂದರ್ಗೆ ಸೌಮ್ಯಗೆ ಪರಿಚಯ ಪ್ರೀತಿಯಾಗಿ ಬದಲಾಗುತ್ತೆ ಸೌಮ್ಯ ದೊಡ್ಡಮ್ಮ ಜಾನಕಿಗೆ ಈ ವಿಷಯನ ಹೇಳ್ತಾಳೆ ಅಮ್ಮ ಸೌಮ್ಯ ಹೇಮಸುಂದರ್ ಅವರು ತುಂಬಾ ಬಡವರು ಅವನ ಜೊತೆ ಮದ್ವೆಗೆ ನಿಮ್ ತಂದೆ ಒಪ್ಪಲ್ಲ ನಿಮ್ ತಂದೆ ಸ್ನೇಹಿತನಾದ ಎಳೆಮಂಚೆ ಜಮೀನ್ದಾರ್ ಅವರ ಮಗ ರವಿಯೊಂದಿಗೆ ನಿನ್ ಮದ್ವೆ ಮಾಡ್ಬೇಕನ್ಕೋತಿದ್ದಾರೆ ಒಳ್ಳೆ ಸಮಯ ನೋಡಿ ನಾನೇ ನಿಮ್ ಪ್ರೀತಿ ಬಗ್ಗೆ ಹೇಳ್ತೀನಿ ಅಲ್ಲಿ ತನಕ ಸ್ವಲ್ಪ ಕಾಯಮ್ಮ ಸರಿ ದೊಡ್ಡಮ್ಮ ನೀನ್ ಹೇಗಾದ್ರೂ ಬಾವ ಜೊತೆ ನನ್ ಮದ್ವೆ ಮಾಡಿಸ್ಬೇಕು ನನ್ ಬಾವನ್ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ ಅಂತ ಹೇಳಿ ಹೊರಟೋದ್ಲು ಇದೆಲ್ಲ ಬಚ್ಚಿಟ್ಕೊಂಡು ಕೇಳ್ತಿದ್ದಾಳೆ ಕವಿತಾ ಕವಿತಾ ಸೌಮ್ಯಕ್ಕಿಂತ ಏಳು ವರ್ಷ ಚಿಕ್ಕವಳು ಆದ್ರೆ ಸೌಮ್ಯನ ಅಕ್ಕ ತರ ನೋಡಲ್ಲ ಸೌಮ್ಯ ಅಂದ್ರೆ ದ್ವೇಷ ಕವಿತಾ ಆಕೆಯ ಸ್ವಂತ ಅಮ್ಮ ಸೌಮ್ಯನ ಆಕೆಗಿಂತ ತುಂಬಾ ಪ್ರೀತಿಯಿಂದ ನೋಡೋದು ಕವಿತಾಗ ಇಷ್ಟ ಆಗಲ್ಲ ಒಂದಿನ ಸೌಮ್ಯ ಕವಿತಾ ಇಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ರೆ ಅಲ್ಲಿಗೆ ಬಾವ ಹೇಮಸುಂದರ್ ಬಂದ ಸೌಮ್ಯ ಬಾವ ಜೊತೆ ಮಾತಾಡ್ತಾ ಇದ್ದಾಗ ಕವಿತಾ ಕೆರೆ ಹತ್ರ ಹೋಗಿ ಕೂತ್ಕೊಂಡಿದ್ಲು ಅದನ್ನ ನೋಡಿದ ಸೌಮ್ಯ ಎಷ್ಟಲ್ಲ ಹೇಳಿ ನಿನ್ಗೆ ನೀರ್ ಹತ್ರ ಹೋಗ್ಬೇಡ ಅಂತ ಅಲ್ಲಿಂದ ಎತ್ತ ಈ ಕಡೆ ಬಾ ತಂಗಿಗೆ ನೀರಿನ ಗಂಡ ಇದೆ ಅಂತ ಚಿಕ್ಕ ವಯಸ್ಸಲ್ಲಿ ಜಾತಕದಲ್ಲಿ ಹೇಳಿದ್ರು ಪೂಜಾರಿ ಅವರು ಅದಕ್ಕೆ ಕವಿತಾನ ನೀರ್ ಹತ್ರ ಬಿಡಲ್ಲ ಬಾವ ಅವರಿಬ್ರನ್ನ ನೋಡ್ತಿದ್ದ ಕವಿತಾಗೆ ದ್ವೇಷ ತುಂಬಾ ವಿಷಯನ ನಮ್ ಲಕ್ಷ್ಮಣ್ ಚಿಕ್ಕಪ್ಪ ಕೇಳಿದ್ರೆ ಆ ರವಿ ಜೊತೆ ಬೇಗ ಇವಳಗ್ ಮದುವೆ ಮಾಡ್ತಾರೆ ಆ ಜಮೀನ್ದಾರ್ ಮನೆಯಲ್ಲಿ ರಾಣಿ ತರ ಮೆರಿತಾಳಿ ಇವಳು ಹೋಗ್ಲಿ ಬಡವನಾದ ಹೇಮಸುಂದರ್ ಬಾವಾವೊಂದಿಗೆ ಮದುವೆ ಆದ್ರೂ ಸಂತೋಷದಿಂದ ನಗ್ತಾ ಬದುಕ್ಬಿಡ್ತಾಳೆ ಇವಳಿಗೆ ಸಂತೋಷ ಆನಂದ ಸುಖ ಇಲ್ದೆ ಅಷ್ಟ ಕಷ್ಟ ಪಡುವಂತ ಮಾರ್ಗ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಬ್ಳೆ ಮಾತಾಡ್ಕೊಂಡು ಗುಡಿ ಹಿಂದೆ ಇರೋ ತೋಟದಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಯಾರು ನೋವಿಂದ ಕೂಗ್ತಾ ಇರೋದನ್ನ ಕೇಳಿಸ್ಕೊಂಡು ಯಾರು ಅಂತ ಆ ಕಡೆ ಹೋಗಿ ನೋಡಿದಾಗ ತುಂಬ
ತುಂಬಾ ಸಣ್ಣಗಾಗೋಗಿ ಹಸಿವಿಂದ ಒದ್ದಾಡ್ತಾ ಇರೋ ಒಂದು ಮುದುಕಮ್ಮನ ನೋಡಿ ಆ ಅಜ್ಜಿ ಪರಿಸ್ಥಿತಿ ನೋಡಿ ಅವಳ ಹತ್ರ ಇರೋ ಪ್ರಸಾದನ ಅಜ್ಜಿಗೆ ಕೊಟ್ಲು. ತಿಂದ ಮೇಲೆ ಸ್ವಲ್ಪ ಅಜ್ಜಿಗೆ ಶಕ್ತಿ ಬಂತು. ಏನು ನಿಮ್ಮ ಅಕ್ಕ ಅಷ್ಟ ಕಷ್ಟಗಳು ಪಟ್ರೆ ನೋಡ್ಬೇಕು ಅಂತ ಇದ್ಯಾ ನಿಂಗೆ? ಆ ಅಜ್ಜಿ ಮನಸ್ಸಿನಲ್ಲಿ ಮಾತನ್ನು ಹೇಳಿದ್ದಕ್ಕೆ ಕವಿತಾಳು. ಮನೆಗೆ ಹೋದ್ಮೇಲೂ ರಾತ್ರಿ ಎಲ್ಲ ಅಜ್ಜಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಆ ಮುದುಕಿಗೆ ನನ್ ಮನ್ಸಲ್ಲಿರೋ ಮಾತ್ ಹೇಗ್ ಗೊತ್ತಾಯ್ತು? ಅವ್ಳಿಗೇನಾದ್ರೂ ಮಂತ್ರ ಶಕ್ತಿಗಳೇನಾದ್ರೂ ಗೊತ್ತಿದ್ಯಾ ಅಂತ ಅನ್ಕೊಂಡು ಎಲ್ರೂ ಮಲಗಿದ್ಮೇಲೆ ತಿನ್ನೋದಕ್ಕೆ ರೊಟ್ಟಿ ಮತ್ತೆ ಹಣ್ಣುಗಳನ್ನ ಕಟ್ಕೊಂಡು ಕತ್ಲಲ್ಲಿ ಒಂಟಿಯಾಗಿ ಹೊರಟ್ಲು. ಗುಡಿ ಹಿಂದೆ ನಿರ್ಮಾನುಷ್ಯವಾದ ತೋಟದಲ್ಲಿ ಹಾಳಾದ ಗುಹೆಯಲ್ಲಿ ಕಲ್ಲುಗಳ ಮಧ್ಯೆ ಹಸಿವಿಂದ ಒದ್ದಾಡ್ತಿರೋದಕ್ಕೆ ಆಕೆ ಕವಿತ ನೋಡ್ತಿದ್ದಾಳೆ. ಗುಹೆಯಲ್ಲಿ ಬಂಧಿಸಲ್ಪಟ್ಟಿದ್ದಾಳೆ ಆ ಅಜ್ಜಿಗೆ ಮುಂದೆ ಹಲ್ಲಿಲ್ಲ. ಯಾರು ನೀನು? ನನ್ನ ಮನಸ್ಸಲ್ಲಿರೋ ಮಾತು ನಿನಗೆ ಹೇಗೆ ಗೊತ್ತಾಯ್ತು? ನನ್ನ ಹೆಸರು ಖಡಾಮುಖಿ. ಯಾರ ಮುಖನಾದ್ರೂ ಒಂದ್ ನಿಮಿಷ ನೋಡಿದ್ರು ಅವರ ಮನಸ್ಸಲ್ಲಿರೋದು ಎಲ್ಲ ಗೊತ್ತಾಗ್ಬಿಡುತ್ತೆ ನನಗೆ. ಕ್ಷುದ್ರ ಪೂಜೆಗಳು ಮಾಡ್ತಾ ಇದ್ದೀನಿ ಅಂತ ಈ ಊರಿನವರು ಮಂತ್ರಗಳು ಓದದೇ ಇರೋ ಹಾಗೆ ನನ್ನ ಮುಂದೆ ಹಲ್ಲು ಹೊಡೆದಾಕ್ಬಿಟ್ರು. ನನ್ನ ಊರಿಂದ ಓಡಿಸ್ಬಿಟ್ಟು ನನ್ನ ಇಲ್ಲಿ ಬಂಧಿಸಿಟ್ಟಿದ್ದಾರೆ. ನನ್ನ ಬಿಡಿಸು, ಅಡವಿಗೆ ಓಡಿ ಹೋಗ್ತೀನಿ. ಬಿಡಿಸ್ತೀನಿ ಆದರೆ ಅದರಿಂದ ನನಗೇನು ಲಾಭ? ನೀನು ಕೋರ್ಕೊಳ್ತಾ ಇರೋ ಹಾಗೆ ನಿಮ್ಮ ಅಕ್ಕ ಅಷ್ಟು ಕಷ್ಟಪಡೋ ಥರ ನೋಡ್ತೀನಿ. ಇಲ್ಲ ಒಂದೇ ಸರಿಗೆ ವಾಮಾಚಾರ ಮಾಡಿ ಸಾಯಿಸ್ಬಿಡ್ತೀನಿ. ಅವಳು ಸಾಯಿಸಿದ್ರೆ ನನಗೇನು ಬರುತ್ತೆ? ಅವಳು ಕಷ್ಟಗಳು ಪಡಬೇಕು. ಆದರೂ ನಿನ್ನ ಹೇಗೆ ನಂಬೋದು? ಬಿಡಿಸಿದ ಮೇಲೆ ಮಾತು ಬದಲಾಯಿಸಿದ್ರೆ? ಹಾಗಾದರೆ ನಿನ್ನ ತಲೆ ಕೂದಲು ಕೊಡು. ಕವಿತಾ ಅವ್ರ ತಲೆ ಕೂದಲು ತೆಗೆದು ಅಜ್ಜಿಗೆ ಕೊಟ್ಲು. ಅದನ್ನು ಬಾಯಲ್ಲಿ ಹಾಕ್ಕೊಂಡು ಅಗದು ನುಂಗಿದ್ಲು. ಮತ್ತೆ ಕಕ್ಕಿದ ತಕ್ಷಣ ಉಂಗುರ ಬೀಳುತ್ತೆ. ಆ ಉಂಗುರ ಹಾಕು, ಅದು ನಿನ್ನ ಮೈ ಮೇಲೆ ಇರೋ ತನಕ ನೀನು ನೀರಿನ ಅಡಿಯಲ್ಲೂ ಸಹ ನೀನು ನೀರಲ್ಲೂ ಸಹ ಉಸಿರು ತಗೊಳಕ್ಕಾಗತ್ತೆ. ಹೇಗೋ ನಿನಗೆ ಹುಟ್ಟಲ್ಲೇ ಜಲಗಂಡ ಇದೆ ಅಲ್ವಾ? ಈ ಉಂಗುರದೊಂದಿಗೆ ನಿನ್ನ ಜಲಗಂಡ ಹೋಗುತ್ತೆ ಬಿಡು. ಬೇಕಾದ್ರೆ ಪರೀಕ್ಷೆ ಮಾಡ್ಕೋ. ಆಕೆಗೆ ಜಲಗಂಡ ಇದೆ ಅನ್ನೋ ವಿಷಯ ಅಜ್ಜಿಗೆ ಹೇಗೆ ಗೊತ್ತಾಯ್ತು? ಅರ್ಥ ಆಗದೆ ನೋಡ್ತಾ ಇದ್ದೋದ್ಲು ಕವಿತಾ. ಆ ಉಂಗುರ ತಗೊಂಡು ಕೈಗೆ ಹಾಕೊಂಡು ಗುಡಿ ಹತ್ರ ಇರೋ ಕೋನೇರ್ ಹತ್ರಕ್ಕೆ ಹೋಗ್ತಾಳೆ. ಮುಟ್ಟಿ ಕೊಟ್ಟ ಉಂಗುರವನ್ನ ಪರೀಕ್ಷೆ ಮಾಡಕ್ಕೆ ಗಂಗಾ ನೀರಿನೊಳಗೆ ಇಳಿದ್ರು. ನೀರಿನ ಆಡಿ ಹೋಗಿ ಕೂತ್ಕೊಂಡು ಎಷ್ಟು ಕೂತ್ಕೊಂಡ್ರು ಏನೂ ಆಗ್ಲಿಲ್ಲ. ನೀರಿನಲ್ಲೂ ಉಸಿರು ತಗೊಳಕ್ಕಾಯ್ತು. ಕವಿತಾಗೆ ಮುದುಕಿ ಮೇಲೆ ಪೂರ್ತಿ ನಂಬಿಕೆ ಅನ್ನೋದು ಬಂತು. ಹಿಂದಕ್ಕೋಗಿ ಕಳಮುಗಿ ಕಾಲು ಕಟ್ಟಿರೋ ಆ ಸರಪಣಿಯನ್ನು ಮುರಿದಾಕದ್ಲು. ಹೌದು, ನಿನ್ನ ಹತ್ರ ಮಾಯಶಕ್ತಿ ಇದೆಯಲ್ಲ, ಈ ಸರಪಣಿಯನ್ನ ಯಾಕೆ ಮುರಿದಾಕಕ್ಕಾಗಿಲ್ಲ ನಿನಗೆ? ಅದು ಮಾಮೂಲಿ ಬಂಧನ ಅಲ್ಲ, ಬೇತಾಳ ಮಂತ್ರ ಹಾಕಿದ ಸರಪಣಿ ಅದು. ಅವುಗಳನ್ನು ನನ್ನ ಕೈಯಿಂದ ಮುಟ್ಟಕ್ಕಾಗಲ್ಲ, ಅದ್ರ ಮೇಲೆ ನನ್ನ ಮಂತ್ರಗಳು ಕೆಲಸ ಮಾಡಲ್ಲ. ನನ್ನ ಬಂಧಿಸಿಟ್ಟಿದ್ದು ಮಾಮೂಲಿ ಮಾಂತ್ರಿಕಳು ಅಲ್ಲ, ಮಂತ್ರಗಳ ಅಜ್ಜಿ. ಸರಿ, ಆ ಸೌಮ್ಯ ಪೀಡೆ ತೊಲಗಬೇಕು. ನನ್ನನ್ನೇ ಎಲ್ಲರೂ ಮುದ್ದು ಮಾಡ್ತಾ ಯುವರಾಣಿ ಥರ ನೋಡ್ಕೋಬೇಕು, ಅದಕ್ಕೊಂದು ಉಪಾಯ ಹೇಳು. ಇದು ತಗೋ, ಈ ಅರ್ಕ ಹೂಗಳನ್ನು ತಗೊಂಡು ಹೋಗಿ ನಾನು ಹೇಳಿದ ಹಾಗೆ ಮಾಡು ಅಂತ ಕಿವಿಯಲ್ಲಿ ಏನೋ ಹೇಳಿ ಹೊರಟೋದ್ಲು. ಮರುದಿನ ಮುದುಕಿ ಹೇಳಿದ ಹಾಗೆ ಮಾಡೋದಕ್ಕೆ ಆ ಅರ್ಕ ಹೂಗಳ ರಸವನ್ನ ಎಣ್ಣೆಯಲ್ಲಿ ಬೆರೆಸಿ ಸೌಮ್ಯ ಹತ್ರಕ್ಕೆ ಹೋಗಿ, ಅಕ್ಕ ನನ್ನ ಜೊತೆ ಸ್ವಲ್ಪ ಬರ್ತೀಯಾ? ಈ ಎಣ್ಣೆ ಹಚ್ಕೊಂಡು ನದಿ ಸ್ನಾನ ಮಾಡಿದ್ರೆ ಮೊಣಕಾಲ್ ತನಕ ಕೂದಲು ಬೆಳೆಯುತ್ತಂತೆ. ಸರಿ ನಡಿ, ನಾನ್ ನದಿಯಲ್ಲಿ ಸ್ನಾನ ಮಾಡ್ತೀನಿ, ನೀನ್ ಮಾತ್ರ ದಡದ ಮೇಲೆ ಕೂತ್ಕೊಂಡು ಚೊಂಬಿಂದ ಸ್ನಾನ ಮಾಡು. ಇಬ್ರು ನದಿ ಸ್ನಾನಕ್ಕೆ ಹೋದ್ರು. ಸೌಮ್ಯ ನೀರಲ್ಲಿ ಇಳಿದು ಸ್ನಾನ ಮಾಡ್ತಿದ್ದಾಳೆ, ಕವಿತ ದಡದ ಮೇಲೆ ಕೂತ್ಕೊಂಡು ಸ್ನಾನ ಮಾಡ್ತಿದ್ದಾಳೆ. ಆ ಅರ್ಕ ಹೂವಿನ ಎಣ್ಣೆ ನೆತ್ತಿಗೆ ಹಚ್ಕೊಂಡು ಮೂರು ಸಲ ನದಿ ಒಳಗೆ ಮುಳುಗಿದ ತಕ್ಷಣ ನಿಮ್ಮ ಅಕ್ಕ ಕಟ ಎಲ್ಲ ಮರ್ತೋಗ್ಬಿಡ್ತಾಳೆ. ಅವಳ ಹೆಸರು ಸಮೇತ ಮರ್ತೋಗಿ ಯಾವ ಕಡೆ ಆದರೂ ಹೊರಟೋಗ್ತಾಳೆ. ನೀನು ಸಂತೋಷವಾಗಿ ಇರ್ಬೋದು,
ಪಾಪ ಇದೇನು ಗೊತ್ತಿಲ್ಲದೆ ಇರೋ ಸೌಮ್ಯ ತಂಗಿ ಕೊಟ್ಟ ಎಣ್ಣೆನ ತಲೆಗೆ ಹಚ್ಚಿಕೊಂಡು ನದಿಯಲ್ಲಿ ಸ್ನಾನ ಮಾಡ್ತಿದ್ದಾಳೆ. ಮೂರು ಸಲ ಮುಳುಗಿದ ತಕ್ಷಣ ಪ್ರಜ್ಞೆ ತಪ್ಪಿಬಿಡ್ತಾಳೆ. ಕವಿತಾ ಏನೂ ಗೊತ್ತಿಲ್ಲದ ಹಾಗೆ ಮನೆಗೆ ಬಂದ್ಲು. ಕತ್ಲಾದ್ಮೇಲೂ ಸೌಮ್ಯ ಮನೆಗೆ ಬರದೇ ಇರೋದ್ರಿಂದ ಎಲ್ಲರೂ ಊರಲ್ಲಿ ಹುಡುಕಾಡ್ತಿದ್ದಾರೆ. ಜಾನಕಿ ಗೊತ್ತಿರೋರ ಮನೆಗೆ ಹೋಗಿ ಸೌಮ್ಯ ಬಗ್ಗೆ ಕೇಳಿದ್ರು, ಆದ್ರೆ ಎಲ್ಲೂ ಸೌಮ್ಯ ಬಗ್ಗೆ ಗೊತ್ತಾಗ್ಲಿಲ್ಲ. ಕೊನೆಗೆ ಸೌಮ್ಯ ಬಟ್ಟೆ ಒಡವೆ ಊರಿನಾಚೆ ನದಿ ಹತ್ರ ಸಿಗೋದ್ರಿಂದ ಎಲ್ಲರೂ ನದಿಯೊಳಗಡೆ ಸ್ನಾನ ಮಾಡಕ್ಕೆ ಹೋಗಿ ಪ್ರವಾಹದಲ್ಲಿ ಹೊಡ್ಕೊಂಡೋದ್ಲು ಅಂತ ಎಲ್ಲರೂ ಅನ್ಕೊಂಡ್ರು. ಸೌಮ್ಯ ಸತ್ತೋದ್ಲು ಅಂತ ಗೊತ್ತಾಗಿ ದೊಡ್ಡಮ್ಮ ಹಾಸಿಗೆ ಹಿಡಿದ್ಲು. ಇನ್ನ ಮನೆಯಲ್ಲಿ ಎಲ್ಲರೂ ಆಕೆನ ಯುವರಾಣಿ ತರ ನೋಡ್ಕೋತಾರೆ ಅಂತ ತುಂಬಾ ಖುಷಿ ಪಟ್ಲು ಕವಿತಾ. ಸೌಮ್ಯ ಸತ್ತೋದ್ಲು ಅಂತ ಗೊತ್ತಾಗಿ ಬಾವ ಹೇಮಸುಂದರ್ ಹುಚ್ಚ ಆಗೋದ. ಸೌಮ್ಯ ನದಿಯಲ್ಲಿ ಹೊಡ್ಕೊಂಡು ಹೋಗಿ ಪ್ರಜ್ಞೆ ತಪ್ಪಿ ಬಿದ್ದೋಗಿದ್ದಾಳೆ. ಅದೇ ದಾರಿಯಲ್ಲಿ ಹೋಗ್ತಿದ್ದ ರಮಾ ದಾಮೋಗೆ ಕಾಣಿಸ್ತಾಳೆ. ಅವರು ಸೌಮ್ಯನ ಅವ್ರ ಊರು ಕರೇಲಾಗೆ ಕರ್ಕೊಂಬಂದ್ರು. ಸೌಮ್ಯಗೆ ಏನೂ ನೆನಪಿಲ್ಲ, ಏನ್ ಕೇಳಿದ್ರು ಅಯೋಮಯವಾಗಿ ನೋಡ್ತಾ ಇದ್ದಾಳೆ. ಈ ಹುಡುಗಿಗೆ ಹೆಸರು ಸಹ ಗೊತ್ತಿಲ್ಲ ಅಂತಿದ್ದಾಳೆ. ನಮ್ ಯಾಕೆ ಬಂತುರಿ, ಕರ್ಕೊಂಡು ಹೋಗಿ ಗ್ರಾಮದ ದೊಡ್ಡವ್ರ ಹತ್ರ ಬಿಡೋಣ. ಶೋ ಇರ, ಸ್ವಲ್ಪ ಊಟವನ್ನು ಹಾಕಿ ಕೆಲಸಕ್ಕೆ ಇಟ್ಕೋ, ಹಾಗೆ ನಮ್ಮ ಮಗಳು ರೂಪಾಗೆ ಜೊತೆಯಾಗಿ ಇರ್ತಾನೆ. ರಮಾ ದಾಮು ಇಬ್ಬರಿಗೂ ಒಂದು ಹುಡುಗಿ ಹುಟ್ಟಿದ್ಲು. ಆದ್ರೆ ಕುರುಪಿ ರೂಪ ಮೈಯೆಲ್ಲ ಕುರುಪುಗಳಿದ್ದು ಗೂನಿಯಾಗಿ ಒಂದು ಕಣ್ಣು ಮುಚ್ಚಿಕೊಂಡು ನೋಡೋದಕ್ಕೆ ಭಯಂಕರವಾಗಿರ್ತಾಳೆ. ರೂಪ ಹುಟ್ಟಿದಾಗಿಂದು ಒಂದು ಕೋಣೆಯಲ್ಲಿಟ್ಟು ಬೆಳೆಸ್ತಿದ್ದಾರೆ. ಊರಲ್ಲಿ ಯಾರಿಗೂ ರೂಪ ಹೇಗಿರ್ತಾಳೋ ಗೊತ್ತಿಲ್ಲ. ರೂಪನ ಹೊರಗಡೆ ಬರಕ್ಕೆ ಬಿಡಲ್ಲ. ರೂಪ ಬಗ್ಗೆ ಕೇಳಿರೋರೆ ಹೊರತು ಊರಲ್ಲಾದರೂ ಬಂಧುಗಳಾದರೂ ಯಾರು ಆಕೆನ ನೋಡಿದ್ದೇ ಇಲ್ಲ. ಹೇಗಾದರೂ ಅವ್ರ ಮಗಳನ್ನ ಮಾಮೂಲಿ ಹುಡುಗಿಯಾಗಿ ಬದಲಾಯಿಸ್ಬೇಕಂತ ರಮಾ ದಾಮು ಮಾಡದೇ ಇರೋಂಥ ಪ್ರಯತ್ನ ಇಲ್ಲ. ಆದರೆ ರೂಪಾಳ ರೂಪ ಬದಲಾಗಿಲ್ಲ. ಇದು ಹೀಗಿದ್ದಾಗ ನರಸಿಂಹಪುರಿಂದ ತಪ್ಪಿಸ್ಕೊಂಡ ಕಲಾಮುಖಿಗೋಸ್ಕರ ಊರೆಲ್ಲ ಡಂಗೂರ ಹಾಕಿಸ್ತಾ ಇದ್ದಾರೆ. ಮಾಟಗತಿ ಕಲಾಮುಖಿ ತಪ್ಪಿಸ್ಕೊಂಡು ಹೋಗ್ಬಿಟ್ಲು, ಹುಷಾರಾಗಿರಿ ಹುಷಾರ್. ಅವಳು ತುಂಬಾ ಭಯಂಕರವಾದ ಮಾಟಗಾತಿ, ಅವಳಿಗೆ ಯಾರೇ ಕೂಡ ಆಶಯವನ್ನ ಕೊಟ್ಬೇಡಿ. ಕಾಲಾಮುಖಿಗೆ ಅಸಲನ್ನ ಕೊಟ್ಟವರು ಶಿಕ್ಷಾರ್ಹವಾಗ್ತೀರಾ. ಗ್ರಾಮದ ದೊಡ್ಡವರು ಕಳಿಸ್ದವರು ಮಂತ್ರಿಸಿದ ಸರ್ಪಣಿ ಹಿಡ್ಕೊಂಡು ಅಡವಿಯೆಲ್ಲ ಕಲಾಮುಖಿಗೋಸ್ಕರ ಹುಡುಕಾಡ್ತಾ ಇದ್ದಾರೆ. ಬಾಯೊಳಗೆ ಹಲ್ಲಿಲ್ದೆ ಮಂತ್ರಗಳು ಓದಕ್ಕಾಗದೆ ಅರ್ಧ ಶಕ್ತಿಗಳು ಹೋಯ್ತು ಕಲಾಮುಖಿಗೆ. ಅಡವಿಯಲ್ಲಿದ್ರೆ ಅವ್ರಿಗೆ ಸಿಕ್ಕಾಕೊಳ್ತೀನಿ ಅಂತ ಕತ್ಲಾದ್ಮೇಲೆ ಅಡವಿ ಬಿಟ್ಟು ಬೇರೆ ಊರಿಗೆ ಹೊರಟೋದ್ಲು. ಅಲ್ಲಿ ಜಾನಕಿ ಆರೋಗ್ಯ ತುಂಬ ಕ್ಷೀಣವಾಯಿತು. ವೈದ್ಯರು ಆಕೆ ಬದುಕೋದು ತುಂಬ ಕಷ್ಟ ಅಂತ ಹೇಳಿಬಿಟ್ರು. ಸೌಮ್ಯ ಇಲ್ಲದೆ ಇರೋದ್ರಿಂದ ಎಲ್ಲರ ಮುಖದಲ್ಲಿ ನೋವು. ಇದೆಲ್ಲ ನೋಡ್ತಿದ್ದ ಕವಿತಾಗೂ ನೋವನ್ಸುತ್ತೆ. ನಾನು ತಪ್ಪು ಮಾಡಿದ್ನೇನೋ, ಅನವಸರವಾಗಿ ಅಕ್ಕನ ಪ್ರಾಣ ಜೊತೆ ಆಟಾಡಿದ್ನೇನೋ. ನಿಜಕ್ಕೆ ಅಕ್ಕ ಬದುಕಿದ್ದಾರೋ ಇಲ್ವೋ? ಅಲ್ಲಿ ಸೌಮ್ಯನ ರಹಸ್ಯವಾಗಿ ರೂಪ ಜೊತೆಗಿಟ್ಟು ಕೋಣೆಯಲ್ಲಿರಿಸಿ ಮೂರು ಹೊತ್ತು ಅನ್ನ ಹಾಕಿ ಮನೆ ಕೆಲಸ ಎಲ್ಲ ಮಾಡಿಸ್ಕೊಳ್ತಿದ್ದಾರೆ ದಾಮು ಅವರು. ಒಂದ್ ರಾತ್ರಿ ಅವ್ರ ಹಿತ್ತಲಲ್ಲಿ ಏನೋ ಶಬ್ದ ಆದಾಗ ಕಿರ್ಚ್ಬೇಡ್ವೋ, ನಾನ್ ನಿನಗೆ ಸಹಾಯಕ್ ಬರ್ತೀನಿ. ನಿನ್ ಮಗಳನ್ನ ಕುರೂಪಿಯಿಂದ ರೂಪವತಿಯನ್ನಾಗಿ ಮಾಡ್ತೀನಿ. ಅವಳ ಮನಸ್ಸಲ್ಲಿರೋ ಮಾತು ಹೇಳಿದ ತಕ್ಷಣ ಮುದುಕಿ ಮೇಲೆ ನಂಬಿಕೆ ಬಂದು ಮನೆ ಒಳಗಡೆ ಕರ್ಕೊಂಡು ಹೋಗಿ ಅವನ ಕಷ್ಟ ಎಲ್ಲ ವಿವರವಾಗಿ ಹೇಳ್ದ. ನನಗ್ ನಿನ್ ಹತ್ರ ಆಶ್ರಯ ಕೊಡು, ನಿನ್ ಮಗಳ ಆತ್ಮವನ್ನ ಅವಳೊಳಗಡೆ ಕಳಿಸ್ತೀನಿ, ಅವಳ ಆತ್ಮವನ್ನ ನಿನ್ ಮಗಳ ಆತ್ಮಕ್ಕೆ ಕಳಿಸ್ತೀನಿ. ಸರ್, ಎಷ್ಟು ದಿನ ಬೇಕಾದ್ರೂ ನಮ್ಮ ಮನೆಯಲ್ಲೇ ರಾಜಿ. ಈ ಹುಡುಗಿ ಅನಾಥೆ, ಅವಳಿಗೆ ಏನಾದರೂ ನಂಗೇನೋ. ಸರಿ, ಹಾಗಾದ್ರೆ ನಾನು ಮಂತ್ರ ಓದಕ್ಕಾಗಲ್ಲ, ನಿನಗೆ ಬರೆದ್ಕೊಡ್ತೀನಿ. ನೀನು ಆ ಮಂತ್ರ ಓದು, ಮಿಕ್ಕಿದೆಲ್ಲ ವಿಷಯವನ್ನ ನಾನು ನೋಡ್ಕೋತೀನಿ ಅಂತ ರೂಪ ಸೌಮ್ಯನ ಆತ್ಮವಶೀಕರಣ ರಂಗೋಲಿ ಮೇಲೆ ಮಲಗಿಸಿ ದಾಮು ಮಂತ್ರ ಓದ್ತಾ ಇದ್ದಾಗ ಕಲಾಮುಖಿ ಅವಳು ಉಗುರಿಂದ ರೂಪ ಮುಖಕ್ಕೆ ಚುಚ್ಚಿದ ತಕ್ಷಣ ಆಕೆ ಒಳಗಡೆಯಿಂದ ಸೌಮ್ಯ ನೆಲ್ಕಿ ಮೇಲೆ ಚುಚ್ಚಿದ ತಕ್ಷಣ ಆಕೆ ಆತ್ಮ ಸಹ ಹೊರಗಡೆ ಬಂದ್ಬಿಡುತ್ತೆ. ಗೌರವ ಪಾಲ್ಗುಣಿ ಆತ್ಮ ವಲಸ ಕಷ್ಟ ಕೀಲಕ ಮಿಶ್ರಿತ ಬಲೆ ಬಲೆ, ನಾನು ಎದ್ದು ನಿಂತ್ಕೊಂಡು ನಿಮ್ಮನ್ನು ನೋಡಕ್ಕಾಗ್ತಾ ಇದೆ.
ರೂಪನ ಹಾಕ್ ನೋಡಿದ ತಕ್ಷಣ ರಮಾದಾಮುಗೆ ತುಂಬಾ ಸಂತೋಷವಾಯಿತು. ಇನ್ನ ಕುರುಪಿ ಜೊತೆ ನಮ್ಗೇನ್ ಕೆಲಸ ಇದೆ? ಹೌದು, ಅವಳು ನೋಡಿದ್ರೇನೆ ಅಸಹ್ಯ ಅನ್ಸುತ್ತೆ. ಹೊರಗಡೆ ಹೋಗು ಅಂತ ಹೇಳಪ್ಪ. ಇರ್ಲಿ ಬಿಡಿ, ನನ್ನ ಹಲ್ಲು ಮತ್ತೆ ಪಡೆಯೋದಕ್ಕೆ ಅಂತ ಕುರುಪಿ ಕನ್ಯೆಯನ್ನ ಕುಮೋಲಿಕಾಗೆ ಅಮಾವಾಸ್ಯ ಅಂದು ಬಲಿ ಕೊಡ್ಬೇಕು. ಬರೋ ಅಮಾವಾಸ್ಯೆಗೆ ನಾನು ಇವಳನ್ನ ಬಲಿ ಕೊಡ್ತೀನಿ. ಹಾಗೆ ಕುರುಪಿ ರೂಪದಲ್ಲಿರೋ ಸೌಮ್ಯನ ಕೋಣೆಯಲ್ಲಿ ಬಂದಿಸಿಟ್ರು. ಅಲ್ಲಿ ಜಾನಕಿ ಸತ್ತೋದ್ಲು. ಎಲ್ರೂ ಅಳ್ತಾ ಇದ್ದಾರೆ. ಆಕೆ ಮಾಡಿದ ತಪ್ಪು ಯಾರಿಗೂ ಹೇಳ್ದೆ ಕವಿತಾ ಒಳಗಡೆ ಒಳಗಡೆನೇ ಕೊರಗ್ತಿರ್ತಾಳೆ. ಜಾನಕಿ ಬಂದಿದ್ದೀನಿ, ನನಗೂ ಸಹಾಯ ಮಾಡಿ. ಆತ್ಮ ಕರೆದಿದ್ದಕ್ಕೆ ಎಚ್ಚರಾಗಿ ಕಣ್ತೆರೆದ್ಲು ಮಂತ್ರಗಳ ಅಜ್ಜಿ. ಜಾನಕಿ, ಆಗ್ಲೇ ಹೇಳಿದೆ ನಿನ್ನ ಆಯುಷು ಕಡಿಮೆ ಆಗೋಗುತ್ತೆ ಬೇಡ ಅಂತ. ಆದ್ರೂ ಕೇಳಿಸ್ಕೊಳ್ಳಿಲ್ಲ ನೀನು. ಅಜ್ಜಿ, ನನಗೆ ಸತ್ ಹೋಗಿರೋದಕ್ಕೆ ಬೇಜಾರಿಲ್ಲ, ಆದ್ರೆ ನನ್ನ ಮಗಳು ಆಪತ್ತಲ್ಲಿದ್ದಾಳೆ. ನನ್ ಸತ್ ಹೋಗಿದ ತಕ್ಷಣ ನನ್ನ ಆತ್ಮ ಸರಾಸರಿ ನನಗಿಷ್ಟ ಇರೋ ಮಗಳು ಸೌಮ್ಯ ಇರೋ ಕಡೆ ಹೊರಟೋದ್ಲು. ಆದ್ರೆ ಅಲ್ಲಿ ನನ್ ಮಗಳು ಕುರೂಪಿ ರೂಪದಲ್ಲಿ ಆಕೆ ಹಿಂದಿಂದೆಲ್ಲ ಮರ್ತೋಗಿದ್ದಾಳೆ. ಸತ್ತೋದ್ಲು ಅಂತ ಅನ್ಕೊಂಡಿದ್ ನನ್ ಮಗಳು ಬದುಕಿ ಇದ್ದಾಳೆ. ಆದ್ರೆ ಯಾರು ಮಾಂತ್ರಿಗಳು ಬಂದು ಅಮಾವಾಸ್ಯೆಗೆ ಬಂದು ಬಲಿ ಕೊಡ್ತಾಳಂತೆ ಅಂತ ನಡೆದಿದ್ದೆಲ್ಲ ಅಜ್ಜಿಗೆ ವಿವರವಾಗಿ ಹೇಳಿದ್ಲು. ಅಜ್ಜಿ ಆಕೆಯ ಮಂತ್ರದಂಡವನ್ನ ಹಿಡ್ಕೊಂಡು ಸರಾಸರಿ ಕರೇಲಿಗೆ ಹೊರಟ್ಲು. ಜಾನಕಿ ಆತ್ಮ ನೋಡಿಸ್ತಾ ಇರೋ ದಾರಿಯಲ್ಲಿ ದಾಮು ಅವರ ಮನೆಗೆ ಹೋಗಿ ಅವನ ಮನೆ ಸುತ್ತ ಬೇತಾಳ ರಕ್ಷೆಯನ್ನು ಹಾಕಿ, ನೀನು ಇಲ್ಲೇ ಇರು, ಒಳಗಡೆ ಇರೋ ಮಾಂತ್ರಿಗಳು ತಪ್ಪಿಸ್ಕೊಳ್ಳದೆ ಬೇತಾಳ ರಕ್ಷೆ ಹಾಕಿದ್ದೀನಿ. ಮಂತ್ರಗಳ ಅಜ್ಜನ ನೋಡಿದ ತಕ್ಷಣ ಕಳಾಮುಖಿ ತಪ್ಪಿಸ್ಕೋಬೇಕಂತ ಹೊರಗಡೆಗೆ ಓಡಿದ್ಲು. ಆದ್ರೆ ಬೇತಾಳ ರಕ್ಷೆ ದಾಟಿ ಹೋಗಕ್ಕಾಗದೆ ಮತ್ತೆ ಬಂದು ಮನೆ ಒಳಗೆ ಬಿದ್ದಳು. ಅಜ್ಜಿ ಶಕ್ತಿಯ ಮುಂದೆ ನಿಲ್ಲಕ್ಕಾಗದೆ ಶರೀರಕ್ಕೆ ಸೌಮ್ಯ ಆತ್ಮನ ಸೌಮ್ಯ ಶರೀರಕ್ಕೆ ಪ್ರವೇಶ ಮಾಡಿಸಿದ್ಲು. ನನ್ನ ಸಾಯಿಸ್ಬೇಡ, ನನ್ನ ಸಾಯಿಸ್ಬೇಡ. ನಿನ್ನ ಸಾಯಿಸ್ಬೇಕನ್ಕೊಂಡ್ರೆ ಆಗ್ಲೇ ಸಾಯಿಸ್ಬಿಡ್ತಿದ್ನಲ್ಲೇ ಮುದುಕಿ, ನಡಿ ನಿನ್ ವಿಷಯ ಏನು ಅಂತ ನೋಡ್ತೀನಿ ಅಂತ ಬೇತಾಳ ಸರ್ಪಣಿಯಿಂದ ಬಂಧಿಸಿ ನರಸಿಂಹಪುರಲ್ಲಿ ಗುಡಿ ಹಿಂದೆ ಇರೋ ಗುಹೆಯಲ್ಲಿ ಆಕೆನ ಬಂಧಿಸಿ ಸೌಮ್ಯನ ಕರ್ಕೊಂಡು ಮನೆಗೆ ಹೋಗಿ ಅಲ್ಲಿ ನಡೆದಿದ್ದನ್ನೆಲ್ಲ ಹೇಳಿದ್ಲು. ಸೌಮ್ಯ ಬದುಕಿರೋದನ್ನ ನೋಡಿ ಎಲ್ಲರೂ ಸಂತೋಷ ಪಟ್ರು. ಕವಿತಾ ಅವಳು ಮಾಡಿದ ತಪ್ಪನ್ನ ಒಪ್ಕೊಂಡು ನಡೆದಿದ್ದನ್ನೆಲ್ಲ ಹೇಳಿದ್ಲು. ನನ್ನ ಕ್ಷಮಿಸಕ್ಕ, ನನ್ನಿಂದಲೇ ಅಮ್ಮ ಸತ್ ಹೋದ್ಲು. ನಿಮ್ಮಮ್ಮ ಸಾವಿಗೆ ನೀನ್ ಕಾರಣ ಅಲ್ಲ ಕವಿತಾ, ನಿಮ್ಮಮ್ಮನ ನಮ್ಮೂರಿನ ಪಕ್ಕದ ಊರಲ್ಲಿ ನಿಮ್ಮಮ್ಮಮ್ಮ ನಾನು ಸ್ನೇಹಿತರು. ನನಗೆ ನಿಮ್ಮಮ್ಮ ಚಿಕ್ಕ ವಯಸ್ಸಿಂದ ಗೊತ್ತು. ಸುಮಾರು 12 ವರ್ಷಗಳ ಹಿಂದೆ ಜಾನಕಿ ಸೌಮ್ಯನ ಜೊತೆ ಕರ್ಕೊಂಡು ಪುಷ್ಕರಣಿಗೆ ಆಕೆ ಇಲ್ಲಿಗೆ ಬಂದ್ಲು. ಆಕೆಗೆ ಮದುವೆ ಆಗಿ 12 ವರ್ಷ ಆದ್ರೂ ಮಕ್ಕಳೇ ಹುಟ್ಟಲಿಲ್ಲ ಅಂತ ಹೇಳ್ಕೊಂಡು ನೋವು ಪಟ್ಕೊಂಡ್ಲು. ನಾನು ಆಕೆ ಜಾತಕವನ್ನ ಚೆನ್ನಾಗಿ ನೋಡಿ, ಜಾನಕಿ ನಿನಗೆ ಮಕ್ಕಳು ಹುಟ್ಟಿದ್ರೆ ನಿನ್ನ ಆಯುಷು ಇನ್ನೊಂದು 12 ವರ್ಷಗಳು ಮಾತ್ರನೇ, ಆದ್ರಿಂದ ಮಕ್ಕಳು ಬೇಡ. ತಾಯಿ ಆಗದೆ 100 ವರ್ಷ ಬದುಕೋಕ್ಕಿಂತ ಅಮ್ಮ ಆಗಿ ಒಂದು ಜೀವಿಗೆ ಜನ್ಮ ಕೊಟ್ಟು 1 ನಿಮಿಷ ಬದುಕಿದ್ರು ಸಾಕಜ್ಜಿ. ಹಾಗೆ ನಾನು ಎಷ್ಟು ಹೇಳಿದ್ರು ನನ್ನ ಕೈಯಲ್ಲಿ ಪಿಂಡ ತಂತ್ರವನ್ನು ಮಾಡಿಸಿ ಮಂತ್ರಿಸಿದ ಮಾವಿನಕಾಯಿ ತಿಂದ್ಲು. ನೀನು ಗರ್ಭಿಣಿಯಾಗಿರೋ ತನಕ ಯಾರೋ ಒಬ್ರು ಒಂದು ಹೊತ್ತು ಊಟ ಮಾಡಿ 9 ತಿಂಗಳು ನಾನು ಹೇಳಿದ ಮಂತ್ರ 108 ಸಲ ಹೇಳಿ ನಿಷ್ಠೆಯಿಂದ ತುಳಸಿ ಪೂಜೆ ಮಾಡಬೇಕು. ಅದನ್ನು ಕನ್ಯೆ ಮಾತ್ರನೇ ಮಾಡಬೇಕು. ನಾನು ಮಾಡ್ತೀನಜ್ಜಿ. ನಾನು ಸತ್ತೋದ್ರೆ ಏನು? ನನಗೆ ಹುಟ್ಟೋ ಮಗುನ ಹೆತ್ತ ತಾಯಿಯಂತೆ ಬೆಳ್ಸಕ್ಕೆ ನನ್ನ ತಂಗಿ ಊರ್ಮಿಳ ಇದ್ದಾಳೆ, ಕಣ್ಣಿನ ರೆಪ್ಪೆಯಂತೆ ಕಾಪಾಡೋ ಅಕ್ಕ ಸೌಮ್ಯ ಇದ್ದಾಳೆ. ಹಾಗೆ ಅವ್ರ ತ್ಯಾಗದಿಂದಲೇ ನೀನು ಹುಟ್ಟಿದ್ಯಾ ಕವಿತಾ. ಎಳೆ ಕೂಸುಗಳನ್ನು ತಗೊಂಡು ಹೋಗಿ ಕ್ಷುದ್ರದೇವತೆಗಳಿಗೆ ಬಲಿ ಕೊಡ್ತಾಳೆ ಅಂತ ನಾನು ಬಂಧಿಸಿಟ್ಟಿದ್ದ ಕಲಾಮುಖಿನ ನೀನು ಬಿಡಿಸಿದೀಯಾ. ಇನ್ಮೇಲೆ ಮಂತ್ರಗಳು ಓದ್ದೇ ಇರೋ ಹಾಗೆ ಈ ಮಾಂತ್ರಿಗಳ ಹಲ್ಲುಗಳನ್ನು ಉದುರಿಸಿ ಇವಳು ಸತ್ರೆ ದುಷ್ಟಪ್ರೇತವಾಗಿ ಈ ಊರನ್ನು ನಾಶ ಮಾಡುತ್ತೆ. ಆಗ ಇವಳನ್ನು ತಡೆಯೋದು ಕಷ್ಟ. ಮಾಂತ್ರಿಗಳು ಅರ್ಧಾಂತದಲ್ಲಿ ಸಾಯಬಾರ್ದು, ಅದ್ರ ಆಯುಷ ತೀರೋ ತನಕ ಬಂಧಿಸಿಟ್ಟು ಸಾಯದೇ ಇರೋ ಹಾಗೆ ಊಟ ಹಾಕಿ.
ನನ್ ಬೇತಾಳ ಶಕ್ತಿಯನ್ನ ಬಿಡಿಸ್ಕೊಳ್ಳೋದು ಇವಳ ಕೈಯಲ್ಲಿ ಸಾಧ್ಯನೇ ಇಲ್ಲ. ಇದೆಲ್ಲ ಹೇಳ್ತಾ ಇದ್ರು ಸೌಮ್ಯ ಮಾತ್ರ ಅಯೋಮಯವಾಗಿ ನೋಡ್ತಾ ಇದ್ಲು. ಆಕೆಗೆ ನಡೆದಿದ್ದೇನು ನೆನಪಿಲ್ಲ. ಅಯ್ಯೋ, ನನ್ನಿಂದಲೇ ಅಕ್ಕ ಹಿಂದಿಂದೆಲ್ಲ ಮರ್ತೋದ್ಲು. ಕಲಾಮುಖಿ ಕೊಟ್ಟ ಆ ಹೂಗಳನ್ನ ಎಣ್ಣೆನ ತಲೆಗೆ ಹಾಕೊಂಡಿದ್ದಕ್ಕೆ ಎಲ್ಲ ಮರ್ತೋದ್ಲು. ಓ, ಅರ್ಕ ಹೂಗಳಿಂದ ಮತಿ ಹೋಯ್ತ ಈಕೆಗೆ. ಹಾಗಾದ್ರೆ ನೀರಿನ ಸೇವಂತಿಗೆಯಿಂದ ಮತ್ತೆ ಮತಿನ ಹಿಂತಿರುಗಿಸ್ಬೋದು. ಆದ್ರೆ ಅದು ತುಂಬಾ ಕಷ್ಟ. ನೀರಿನ ಸೇವಂತಿಗೆ ನದಿಯಲ್ಲಿ ಸಾವಿರ ಅಡಿ ಆಳದಲ್ಲಿ ಕತ್ಲಲ್ಲಿ ಮಾತ್ರನೇ ಬೆಳೆಯೋದು. ಅಷ್ಟು ಆಳಕ್ಕೆ ಹೋಗೋದು ಚೆನ್ನಾಗಿ ಈಜ್ ಗೊತ್ತಿರೋರ್ಗೆ ಆಗಲ್ಲ. ನಾನು ಹೋಗ್ತೀನಿ ಅಜ್ಜಿ. ಬೇಡ ಕವಿತಾ, ನಿನಗೆ ಈಜಿನ ಗಂಡ ಇದೆ, ಅಕ್ಕನಿಗೋಸ್ಕರ ಪ್ರಾಣದ ಮೇಲೆ ತಗೊಂಡ್ಬರ್ಬೇಡ. ಯಾರು ಎಷ್ಟು ಹೇಳಿದ್ರು ಕೇಳದೆ ನದಿಗೆ ಬಿಂಬಿದ್ಲು. ನೀರಿನ ಆಳಕ್ಕೆ ಹೋಗ್ತಿದ್ದಾಳೆ. ಕಲಾಮುಖಿ ಕೊಟ್ಟ ಉಂಗುರದಿಂದ ನೀರಲ್ಲಿ ಎಷ್ಟೊತ್ತು ಆದರೂ ಇರಕ್ಕಾಗುತ್ತೆ. ನೀರಿನ ಅಡಿಯಲ್ಲಿ ಕಲ್ಲಿನ ಮಧ್ಯೆ ಬೆಳೆದಿರೋ ಹೂಗಳನ್ನ ತಗೊಳ್ತಿದ್ದಾಗ ಕೈಗಿರೋ ಉಂಗುರ ಜಾರಿ ಹೋಗಿದೆ. ಉಸಿರಾಡದೆ ವಿಲ ವಿಲ ಅಂತ ಒತ್ತಾಡಿ ಪ್ರಾಣ ಹೋಗುತ್ತೆ ಅನ್ನೋವಾಗ ಜಾನಕಿ ಆತ್ಮ ಬಂದು ಗಾಳಿಯ ಗುಡ್ಡೆ ಹಾಕಿ ಪ್ರಾಣ ಹೋಗುತ್ತೆ ಅನ್ನೋವಾಗ ಕವಿತನ ತಡಕ್ಕೆ ಸೇರಿಸ್ತಾಳೆ. ನದಿ ದರದಲ್ಲಿದ್ದಾಳೆ, ಬೆರಳಿಗೆ ಉಂಗುರ ಇಲ್ಲ. ಆಕೆ ಹೇಗೆ ದರಕ್ಕೆ ಬಂದ್ಲೋ ಅರ್ಥ ಆಗ್ಲಿಲ್ಲ. ಮನೆಗೆ ಹೋಗಿ ಅಜ್ಜಿಗೆ ನೀರಿನ ಸೇವಂತಿಗೆ ಕೊಟ್ರೆ ಮಂತ್ರಗಳ ಅಜ್ಜಿ ಅದರಿಂದ ತೈಲ ತಯಾರು ಮಾಡಿ ಅದನ್ನ ಸೌಮ್ಯ ತಲೆಗೆ ಉಜ್ಜಿದ ತಕ್ಷಣ ಸೌಮ್ಯಗೆ ಮತ್ತೆ ಹಿಂದಿಂದೆಲ್ಲ ನೆನಪು ಬಂತು. ಎಲ್ಲರೂ ಸಂತೋಷ ಪಟ್ರು. ಸೌಮ್ಯ ಸತ್ತೋದ್ಲು ಅಂತ ಹುಚ್ಚನಂತೆ ತಿರುಗಾಡ್ತಿದ್ದ ಹೇಮಸುಂದರ್ ಸೌಮ್ಯನ ನೋಡಿದ ತಕ್ಷಣ ಮಾಮೂಲಿ ಮನುಷ್ಯನಾಗ್ತಾನೆ. ಸೌಮ್ಯ ಹೇಮಸುಂದರ್ ಮದುವೆ ನೋಡಿ ಜಾನಕಿ ಆತ್ಮ ಸಂತೋಷ ಪಡುತ್ತೆ.